ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್. ಹಿರಿಯರು ಮಾಡಿದ ತಪ್ಪುಗಳನ್ನು ಪುನರಾವರ್ತನೆ ಮಾಡದೆ ಯುವ ಜನಾಂಗವು ದೇಶ ಕಟ್ಟಲು ಸಮರ್ಥವಿರುವಂಥ ಯೋಗ್ಯರನ್ನ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಕೆಎಸ್ ಬೆಳಗಿ ಕರೆ ನೀಡಿದರು. ಮಂಗಳೂರಿನ ಪುರಭವನದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಮತದಾನಕ್ಕೆ ಮುನ್ನ ಅಭ್ಯರ್ಥಿ ಚಾರಿತ್ರ್ಯ ಮತ್ತು ಪಕ್ಷದ ಹಿನ್ನೆಲೆ ಅರಿತುಕೊಳ್ಳಬೇಕು. ಹಣದ ಆಮಿಷಕ್ಕೆ ಬಲಿಯಾಗಬಾರದು. ಧರ್ಮ ಜಾತಿಯನ್ನ ಬದಿಗೊತ್ತಿ ಅರ್ಹರನ್ನ ಆಯ್ಕೆ ಮಾಡಬೇಕು. ಮತದಾನ ಪ್ರಕ್ರಿಯೆಯಿಂದ ದೂರ ಸರಿಯದೇ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದವರು ಹೇಳಿದ್ರು. ಅಯೋಗ್ಯರಿಗೆ ದಾನವನ್ನು ಮಾಡಬಾರದಂತಂದು ದಾರ್ಶನಿಕರು ಹೇಳಿದ್ದಾರೆ. ಚುನಾವಣೆ ಕಾಲದಲ್ಲಿ ಯೋಗ್ಯರು ಅಯೋಗ್ಯರನ್ನು ಗುರುತಿಸಿ ಯೋಗ್ಯರಿಗೆ 3 C's ಗಮನದಲ್ಲಿಟ್ಟುಕೊಂಡು ಮತದಾನ ಮಾಡುವ ಹಕ್ಕನ್ನು ನೀವು ಚಲಾಯಿಸಬೇಕು. ಮೊದಲನೇದಾಗಿ ವ್ಯಕ್ತಿಯ ಪಕ್ಷದ ಚಾರಿತ್ರಿಕತೆ, ಮತದಾನ ಸಮಯದಲ್ಲಿ ಹಣಕಾಸಿನ ಆಮಿಷಕ್ಕೆ ಒಳಪಡದೆ ನಮ್ಮವರು, ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಎಂಬ ಇನ್ನೊಂದು ಸಿಯನ್ನು ಬದಿಗೊತ್ತಿ ನೀವು ಯೋಗ್ಯ ರೀತಿಯಲ್ಲಿ ಮತದಾನ ಮಾಡಿದರೆ ಈ ದೇಶ ಕಟ್ಟಲು ಸಹಾಯಕರ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಮಂಗಳೂರು ನಗರ ಪಾಲಿಕೆ ಆಯುಕ್ತ ಮೊಹಮ್ಮದ್ ನಜೀರ್, ಹಿರಿಯ ಸಿವಿಲ್ ನ್ಯಾಯಾಧೀಶ ಮಲ್ಲನಗೌಡ, ದಕ್ಷಿಣ ಕನ್ನಡ ಅಪಾರ ಜಿಲ್ಲಾಧಿಕಾರಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, V4 ನ್ಯೂಸ್, 24/7, ಮಂಗಳೂರು. ರಾಜ್ಯದ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಆಗದಂಥ ಅಭಿವೃದ್ಧಿ ಕಾರ್ಯಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಾನು ಕೆಲಸದಲ್ಲಿ ಎಂದು ಉದಾಸೀನ ಮಾಡಿಲ್ಲ, ನನ್ನ ಕ್ಷೇತ್ರದ ಮತದಾರರಿಗೆ ಅಗೌರವ ತರುವ ಕೆಲಸವನ್ನ ಮಾಡಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ಬಂಟ್ವಾಳ ತಾಲೂಕಿನ ನಂದಾವರ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರದಲ್ಲಿ ಭದ್ರತಾ ಕೊಠಡಿಯನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಪ್ರವಾಸೋದ್ಯಮ ಇಲಾಖೆಯ ಮುಖಾಂತರ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾಣೆಮಂಗಳೂರಿನಿಂದ ನಂದಾವರದವರೆಗೆ ನದಿ ಕಿನಾರೆಯಲ್ಲಿ ರಸ್ತೆ ನಿರ್ಮಾಣಗೊಳ್ಳಲಿದ್ದು ಆ ಬಳಿಕ ನಂದಾವರ ದೇವಸ್ಥಾನವು ಆಕರ್ಷಣೀಯ ಕೇಂದ್ರವಾಗಲಿದೆ ಎಂದು ತಿಳಿಸಿದ ರೈ ಅವರು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ಎಲ್ಲ ರಸ್ತೆಗಳನ್ನು ಡಾಮರೀಕರಣಗೊಳಿಸಿ ವಾಹನ ಓಡಾಟಕ್ಕೆ ಅನುಕೂಲವಾಗುವ ರಸ್ತೆ ನಿರ್ಮಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ತಪ್ಪು ಭಾವನೆಗಳನ್ನು ಮೂಡಿಸತಕ್ಕಂಥ ಮಾತುಗಳು ನಮ್ಮ ಬಾಯಲ್ಲಿ ಬರ್ತವೆ, ಅದೆಲ್ಲ ಆಗಬಾರದು ಅಂತ ಹೇಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಮಾತಾಡ್ತಿದ್ದೇನೆ. ನಾವು ಎಲ್ಲ ಆಸ್ತಿ ಕೇಂದ್ರಗಳು, ನಾನು ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದೇನೆ, ನಾವು ಚರ್ಚ್ಗಳಿಗೆ ಸಹಾಯ ಮಾಡ್ತೇವೆ, ನಾವು ಮಸೀದಿಗಳಿಗೆ ಸಹಾಯ ಮಾಡ್ತೇವೆ, ನಾವೆಲ್ಲ. ಜಿಲ್ಲಾ ಪಂಚಾಯತಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಬೆಳ್ಳಿ ಪಲ್ಲಕ್ಕಿ ಕೊಠಡಿ ಉದ್ಘಾಟಿಸಿದರು. ಪ್ರೊಫೆಸರ್ ರಾಜಮಣಿ ರಾಮಕುಂಜ ಅವರು ಬರೆದ ಶ್ರೀ ಕ್ಷೇತ್ರ ನಂದಾವರ ಪುಸ್ತಕವನ್ನು ಸಚಿವ ರಮಾನಾಥ ರೈ ಬಿಡುಗಡೆಗೊಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಸಮಿತಿ ಅಧ್ಯಕ್ಷ ಕೆ ಮೋಹನ್ ರಾವ್ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಎಸಿ ಭಂಡಾರಿ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಎಚ್ ಖಾದರ್, ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್, ವ್ಯವಸ್ಥಾಪನ ಸಮಿತಿ ಸದಸ್ಯರಾದ ಪ್ರಭಾಕರ ಶೆಟ್ಟಿ, ಗಂಗಾಧರ ಭಟ್ ಕೊಳಕೆ, ಗೋಪಾಲಕೃಷ್ಣ ಆಚಾರ್ಯ, ಮೋಹನ್ದಾಸ್ ಪೂಜಾರಿ, ಅಣ್ಣು ನಾಯ್ಕ, ರಾಮಾಯಸ್ ಭಂಡಾರಿ, ಕೈಯೂರು ನಾರಾಯಣ ಭಟ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, 24/7, ಬಂಟ್ವಾಳ. ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಳೆ ಬಂದರಿನಲ್ಲಿ ನಡೆಯಿತು. ಜನವರಿ 16 ರಿಂದ 31 ರವರೆಗೆ ಮಂಗಳೂರಿನ ವಿವಿಧೆಡೆ ಸ್ವಚ್ಛತಾ ಅಭಿಯಾನ ನಡೆಯಲಿದ್ದು, ಇಂದು ಹಳೆ ಬಂದರಿನಲ್ಲಿರುವ ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ ಕಚೇರಿ ವ್ಯಾಪ್ತಿಯಲ್ಲಿ ಸಿಬ್ಬಂದಿಯೊಬ್ಬರು ಕಸ ಕಡ್ಡಿಗಳನ್ನು ಹೆಕ್ಕಿ ಸ್ವಚ್ಛತೆಯನ್ನು ಕಾಪಾಡಿದ್ರು. ಬಳಿಕ ಗಿಡ ನೆಟ್ಟು ವಿಭಿನ್ನವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಚರಿಸಿದ್ರು. ಐಆರ್ಎಸ್ನ ಡಾಕ್ಟರ್ ಎಂ ಸುಬ್ರಹ್ಮಣ್ಯಂ ಅವರು ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲಿ ಇಂದು ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡಿದ್ದೇವೆ ಎಂದರು.
the Swachhata program, the central government is observing Swachhata Pakhwad from 16th of January to 31st of January. So in that part, we have been undertaking a lot of activities. Number one, on the first day, we have taken the pledge for keeping the cleanliness, not just the surroundings and also the minds, and to ensure India becomes much cleaner, which itself will add to the whatever the vibrancy India is showing to the world in the ease of being business and being the most preferred destination. So other activities what we have undertaken, we have adopted some roads where we are just trying to beautify the structures. Then the plantations along this site where we have a lot of nostalgia. ಈ ಸಂದರ್ಭ ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಅಡಿಷನಲ್ ಕಮಿಷನರ್ ಇಮಾಮುದ್ದೀನ್ ಅಹಮದ್, ಕಸ್ಟಮ್ಸ್ ಮಂಗಳೂರಿನ ಅಡಿಷನಲ್ ಕಮಿಷನರ್ ರೀನಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ರು. ಶರಸಾಲಿಯನ್ ವಿಫೋ ನ್ಯೂಸ್ ಟೆಂಟ್ ಪೋಲ್ 7 ಮಂಗಳೂರು. ವಿಟ್ಲದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಸಮಿತಿ ನೇತೃತ್ವದಲ್ಲಿ ಮಾಣಿ, ಫೆರಾಜೆ, ಬರಿಮಾರು, ಕಡಶಿವಾಲಯ, ಅನಂತಾಡಿ ಮತ್ತು ನೆಟ್ನ ಪಡ್ನೂರು ಗ್ರಾಮಗಳ ಶಾಖೆ ರಚನೆ ಮತ್ತು ಬಹಿರಂಗ ಸಭೆಯು ಮಾಣಿ ಪಂಚಾಯಿತಿ ಸಭಾಭವನದಲ್ಲಿ ಜನವರಿ 28ರಂದು ನಡೆಯಲಿದೆ ಎಂದು ಪಂಟೋಳ ತಾಲೂಕು ಅಧ್ಯಕ್ಷ ಸೋಮಪ್ಪ ಸುಳಿಮೂಲೆ ತಿಳಿಸಿದ್ದಾರೆ. ವಿಟ್ಲ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಟ್ಲದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಸಮಿತಿಯ ಬಿಕೆ ಸೇಸಪ್ಪ ಬೆದ್ರಕಾಡು ಅವರು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ಯು ವಿಟ್ಲ, ಗೌರವಾಧ್ಯಕ್ಷ ಸೋಮಪ್ಪ, ಜಿಲ್ಲಾ ಉಪಾಧ್ಯಕ್ಷ ಪ್ರಸಾದ್ ಬೊಳ್ಮಾರು, ಪುತ್ತೂರು ದಲಿತ್ ಸೇವಾ ಸಮಿತಿ ಅಧ್ಯಕ್ಷ ರಾಜು ಹೊಸಮಠ, ಮಹಿಳಾ ಘಟಕ ಅಧ್ಯಕ್ಷೆ ಪ್ರೇಮನಾಯ್ಕ ದಡ್ಡಲ್ತಡ್ಕ, ಬಂಟ್ವಾಳ ದಲಿತ್ ಸೇವಾ ಸಮಿತಿ ಉಪಾಧ್ಯಕ್ಷ ಚೆನ್ನಪ್ಪ ಇರಾ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಬಂಟ್ವಾಳ ತಾಲೂಕು ಅಧ್ಯಕ್ಷ ಸೋಮಪ್ಪ ಸುರುಳಿಮೂಲೆ ತಿಳಿಸಿದರು. ಗಣೇಶವಾಲಯ, ಅನಂತಾಳಿ ಮತ್ತು ನೆಟ್ಲಮುಟ್ನೂರು ಗ್ರಾಮಗಳ ಒಟ್ಟು ಎಲ್ಲ ಗ್ರಾಮಗಳನ್ನು ಸೇರಿಸಿ ಒಟ್ಟಿಗೆ ಒಂದು ನಾವು ಅಲ್ಲಿ ಶಾಖೆ ರಚನೆ ಮಾಡಬೇಕು ಮತ್ತು ಒಂದು ಬಹಿರಂಗ ಸಭೆ ಮಾಡಬೇಕಂತ ನಾವು ತೀರ್ಮಾನಿಸಿದ್ದೇವೆ. ಇದನ್ನು ಈ ಸಭೆಯನ್ನು ಪಂಚಾಯತ್ ಸಭಾಭವನ ಮಾಣಿ ಇಲ್ಲಿ ನೆರವೇರಿಸುತ್ತದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಬಿ ಕೆ ಸುಭದ್ರಕಾಡು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಇವರು ಸ್ಥಾಪಕ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ದಲಿತ್ ಸೇವಾ ಸಮಿತಿ ದಕ್ಷಿಣ ಕನ್ನಡ. ಪ್ರಾಸ್ತಾವಿಕ ಭಾಷಣವನ್ನು ಅಂದು ಚಂದ್ರಶೇಖರ್ ಯು ವಿಟ್ಲ ಇವರು ನೆರವೇರಿಸ್ತಾರೆ. ಇವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ದಲಿತ್ ಸೇವಾ ಸಮಿತಿ ದಕ್ಷಿಣ ಕನ್ನಡ. ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಕೆ ಪ್ರಸಾದ್ ಅನಂತಾಡಿ, ಮಹಿಳಾ ಘಟಕ ಅಧ್ಯಕ್ಷೆ ಪ್ರೇಮನಾಯ್ಕ ದಡ್ಡಲ್ತಡ್ಕ, ಪ್ರಧಾನ ಕಾರ್ಯದರ್ಶಿ ಮಾಲಶ್ರೀ ಪಿಲಿಂಜ, ಜಿಲ್ಲಾ ಸಂಚಾಲಕ ಗೋಪಾಲ್ ನೇರಳಕಟ್ಟೆ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿಫೋರ್ ನ್ಯೂಸ್ 24/7, ವಿಟ್ಲ. ಹೆಜಮಾಡಿ ಸುಲ್ತಾನ್ ರಸ್ತೆಯಿಂದ ಪರಪಟ್ಟಕ್ಕೆ ಜಿಲ್ಲಾ ಪಂಚಾಯಿತಿ ಅನುದಾನ ಬಳಸಿ ಕಾಮಗಾರಿ ನಡೆಸುತ್ತಿದ್ದು, ಈ ಕಾಮಗಾರಿ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂಬುದಾಗಿ ಆರೋಪಿಸಿದಂತ ಗ್ರಾಮಸ್ಥರು ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ. ಕುಂದಾಪುರದ ರಾಜಪೂಜಾರಿ ಎಂಬುವರು ಈ ಪೈಪ್ಲೈನ್ ಕಾಮಗಾರಿಯನ್ನು ವಹಿಸಿಕೊಂಡಿದ್ದು, ಅವರು ಕಾಪುವಿನ ಉಮೇಶ್ ಎಂಬುವರಿಗೆ ಒಳಗುತ್ತಿಗೆ ನೀಡಿ ಕಾಮಗಾರಿ ನಡೆಸುತ್ತಿದ್ದಾರೆ. ಒಂದು ಕಡೆಯಲ್ಲಿ ಪೈಪ್ಲೈನ್ ಮಳೆ ನೀರು ಹರಿದು ಹೋಗುವ ಚರಂಡಿಯಲ್ಲಿ ಹಾಕಲಾದರೆ ಮತ್ತೊಂದು ಕಡೆ ಕಾಂಕ್ರೀಟ್ ರಸ್ತೆ ಹಾಗೂ ಸ್ಥಳೀಯ ನಿವಾಸಿಗಳ ಆವರಣ ಗೋಡೆಗಳಿಗೆ ಹಾನಿ ಮಾಡಿಕೊಂಡು ಪೈಪ್ಲೈನ್ ಅಳಪಡಿಸುತ್ತಿದ್ರು. ಈ ಬಗ್ಗೆ ಆಕ್ರೋಶಗೊಂಡ ಗ್ರಾಮಸ್ಥರು ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ. ಈ ಸಂದರ್ಭ ಸ್ಥಳಕ್ಕೆ ಆಗಮಿಸಿದ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಗಮನಕ್ಕೆ ತಾರದೆ ಕಾಮಗಾರಿ ನಡೆಸಲಾಗುತ್ತಿದೆ, ಈ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ವಿಚಾರಿಸುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸುನೀಲ್ ಎಂಬುವರು ಪ್ರತಿಕ್ರಿಯಿಸಿ, ಈ ಕಾಮಗಾರಿಯ ಬಗ್ಗೆ ಹೆಜಮಾಡಿ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿತ್ತು, ಪಂಚಾಯತ್ ಉಪಾಧ್ಯಕ್ಷ ಸುಧಾಕರ್ ಕರ್ಕೇರ ಎಂಬುವರು ಈ ಕಾಮಗಾರಿಯ ಬಗ್ಗೆ ನಿರ್ದೇಶನ ನೀಡಿದ್ದಾರೆ ಎಂದಿದ್ದಾರೆ. ಅದಕ್ಕೆ ಅವ್ರು ಮಲ್ತೊಂದಿಲ್ಲ ರೀ ಒಂದು ಎಟ್ಟು ಮಲ್ಪೇ ಏನಂದ್ರೆ ಎಂಕಲೇ ಗೊತ್ತಿದ್ದೆವು. ಇತ್ತು ಜನಗಳು ಪಣ್ಣಾಣೆ ಎಂಕಲೇ ಗೊತ್ತು ಜನಗಳು ಇತ್ತೆ ಮಲ್ಪ ಒಂದು ಗೆರೋ ಮಲ್ತೊಂದಿಲ್ಲ ಕಂಚ ಆಟ ಬರಲಿ ಬಂದಿದೆ ಸ್ವಲ್ಪ ತೊಂದರೆ ಆಗ್ಬೋದು. ರೋಡ್ ದೊಬ್ಬರಿಟ್ಟು ಕೂಡ ಬಾಡ್ದೇವು ಅವು ಎಂಕಲೇಗಿ ಏನೇನಕ್ಕೆ ಬಾಡ್ದೆ ಎಂಕಲೇ ಗೊತ್ತಿದ್ವಿ. ಅಂಚ ಅಕ್ಕಲು ಇತ್ತು ಗೆರೋ ಮಾಲ್ ಕೂಡ ಎಂಕಲೇ ಗೊತ್ತಾಯ್ನ ವಿಷಯ ಅವಕ್ಕೆ ಐಕೆ ಎಂಕಲ ಮೆಂಬರ್ ಅದಲ್ಲ ಎಂಕಲೇಗಿ ಅವು ಸರಿ ಇದನ್ನು ತೋಜಿ ದೇವನ್ನಾಗಿ ಇಲ್ಲದ ಬರಿಟ್ಟು ಕೂಡ ಬೋದು. ಅವು ಹೆಚ್ಚು ಮಲ್ದೇರ ಬಂದು ಎಂಕಲೇ ವಿಷಯ ಗೊತ್ತಿತ್ತು. ತೆನಗಲ್ಲಿ ಎಂಜಿನ ಮಲ್ಪ ಬರುತ್ತೆ ನೆಟ್ಟಿನ ಪಂಚಾಯತ್ಗಳಿಗೆ ಏನು ಏನು ಏರ್ಪಾಡಾದೀನಿ ಎಂಜಿನ ಅದೇ.
ಕಳೆದ 3 ವರ್ಷಗಳ ಹಿಂದೆಯೇ ಸ್ಥಳೀಯರೋರ್ವರು ತಮ್ಮ ಬಾವಿಯ ನೀರು ನೀಡುವುದಾಗಿ ತಿಳಿಸಿದ್ದು, ಇದೀಗ ಅವರು ನೀರು ನೀಡಲು ನಿರಾಕರಿಸಿದ್ದಾರೆ. ಆದರೂ ಅವರಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚಿಸದೆ ಈ ಪೈಪ್ಲೈನ್ ಕಾಮಗಾರಿ ನಡೆಸಲಾಗುತ್ತಿದೆ. ಇದು ಸರ್ಕಾರದ ಹಣವನ್ನು ಪೋಲು ಮಾಡುವ ಕಾರ್ಯಕ್ರಮ ವಿನಃ ಇದರಿಂದ ಯಾವುದೇ ಪ್ರಯೋಜನವಾಗದು ಎನ್ನುತ್ತಾರೆ ಸ್ಥಳೀಯರು. ನಮ್ಮಂದೆ ಸಂಜೆ ಬಂದು ನಾವು ಕಾಂಕ್ರೀಟ್ ಹಾಕಿದ ಮನೆ ಗೇಟ್ ನೆದಿನಲ್ಲಿ ಅದನ್ನು ಅಗೆದು ಹಾಕಿ ಪೈಪ್ ಹಾಕ್ತಾ ಇದ್ದಾರೆ. ಯಾರ ಹತ್ರ ಕೇಳಿದ್ರು ಪಂಚಾಯತ್ ಬೋರ್ಡ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮೆಂಬರ್ ಹತ್ರ ಕೇಳಿದ್ರೆ ಅವರಿಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಂತ ನಮ್ಗೆ ಗೊತ್ತಿಲ್ಲ ಅಂತ ಮಾಡ್ತಾಯಿದ್ದಾರೆ. ಈಗೇನು ಸಮಸ್ಯೆ ಆಗಿದೆ ಇಲ್ಲಿ? ಸಮಸ್ಯೆ ಪೈಪೆಲ್ಲ ನಮ್ಮ ಗೇಟ್ನಿಂದೆಲ್ಲ ಇದು ಮಾಡಿ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಏನು ಈಗ ಅದನ್ನು ಪೈಪ್ಲೈನ್ ಮಾಡಲಿಕ್ಕೆ ಬಿಡ್ತೀರ? ಪೈಪ್ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಅದು ಅಗ್ದಿದ್ದನ್ನೆಲ್ಲ ಸರಿ ಮಾಡಿಕೊಡ್ಬೇಕು. ಅದು ಇಂಥದ್ದಂತ ಎಲ್ಲಿಂದ ನೀರು ಹೋಗುದು ಯಾರಿಗೆಂದು ಗೊತ್ತಿಲ್ಲ. ಸುರೇಶ್ ಶರ್ಮಾ, ವಿಪೋ ನ್ಯೂಸ್, 24/7 ಪಡುಬಿದ್ರೆ. ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಿಸುವ ವಿಷಯವು ವಿವಾದಕ್ಕೀಡಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ವಿಟ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡುವುದಿಲ್ಲ, ಸರ್ಕಾರಿ ಜಾಗದಲ್ಲೇ ರಸ್ತೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿತ್ತು ಎಂದು ತಿಳಿಸಿದರು. ವಿಟ್ಲದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ವಿಟ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಮಾತನಾಡಿ, ವಿಟ್ಲ ವಿದ್ಯಾರ್ಥಿ ಸಂಘ, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಬಾರದು, ವಿದ್ಯಾರ್ಥಿಗಳ ಹಿತಕ್ಕೆ ಧಕ್ಕೆಯಾಗುತ್ತದೆ ಎಂದೆಲ್ಲ ದೂರಿದ್ದರು. ಆದರೆ ನಾವು ವಿಟ್ಲದ ಅಭಿವೃದ್ಧಿಗಾಗಿ ಈ ಕ್ರಮ ಕೈಗೊಂಡಿದ್ದೇವೆ. ವಿಟ್ಲದಲ್ಲಿ ನಾವು ತುಘಲಕ್ ದರ್ಬಾರ್ ಮಾಡಿಲ್ಲ. ಹಿಂದೆ ಹಿರಿಯರಾದ ಕೂಡೂರು ಕೃಷ್ಣಭಟ್ ಅವರು ವಿಟ್ಲದ ಅಭಿವೃದ್ಧಿಯ ಕನಸು ಕಂಡಿದ್ದರು. ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮದೊಂದು ಪ್ರಯತ್ನವಷ್ಟೇ ಎಂದು ಹೇಳಿದರು. ನಾವೀಗ ಮಾಡ್ಲಿಕ್ಕೆ ಹೊರಟಂತ ಜಾಗ ಕೂಡ ಅದೇ ಸರ್ ನಮ್ಮರಲ್ಲಿ, ಅದರ ನಕ್ಷೆ ಸ್ಕೆಚ್ ಎಲ್ಲ ನಮ್ಮ ಹತ್ರ ಇದೆ ಸರ್ಕಾರ ಅಂತ ಹೇಳುದು. ಇದರೊಟ್ಟಿಗೆ ಹತ್ರದ ಬಾಕಿ ಸಂಬಂಧಪಟ್ಟ ಜಾಗದವರ ಹತ್ರ ಮಾತನಾಡಿ ಅವರೆಲ್ಲ ಮನವೊಲಿಸಿ ಅವರೆಲ್ಲರಿಗೂ ಇದಕ್ಕೆ ಜಾಗ ಇದು ರಸ್ತೆ ಮಾಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಶಾಲೆಗೆ ಈ ರಸ್ತೆಯಿಂದ ತೊಂದರೆ ಆಗುವ ದೃಷ್ಟಿಯಿಂದ ಶಾಲಾಭಿವೃದ್ಧಿ ಸಮಿತಿಯವರು ವಿದ್ಯಾರ್ಥಿಗಳೊಟ್ಟಿಗೆ ಕೂಡಿಕೊಂಡು ಒಂದಿಷ್ಟು ಪ್ರತಿಭಟನೆ ಮಾಡಿದ್ರು. ವಿಟ್ಲದಲ್ಲಿ ನಾವು ಹೇಳದೇ ಒಂದಿಷ್ಟೇ, ನಾವು ಯಾವುದೇ ಯಾರಿಗೂ ಕೂಡ ಮನಸ್ಸನ್ನು ನೋಯಿಸಬೇಕು ಅಥವಾ ಇನ್ನೊಬ್ಬರ ಜಾಗದಲ್ಲಿ ರಸ್ತೆ ಮಾಡಬೇಕು ಅಂತ ದೃಷ್ಟಿ ನಮ್ಮಲ್ಲಿ ಇಲ್ಲ. ನಮಗೆ ವಿಟ್ಲದ ಅಭಿವೃದ್ಧಿ ಮುಖ್ಯ. ವಿಟ್ಲದ ಪೇಟೆಯಲ್ಲಿರುವಂತಹ ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸುವ ದೃಷ್ಟಿಯಿಂದ ಎಲ್ಲರ ಒಂದು ಅಪೇಕ್ಷೆಯಂತೆ ಸಹಕಾರದಂತೆ ವಿಟ್ಲದ ನಾವು ಕಾಸರಗೋಡು ರಸ್ತೆಯ ನಮ್ಮ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಸಾಲೆತ್ತೂರು ರಸ್ತೆಯ ನಮ್ಮ ವಿ ಆಫೀಸ್ನವರೆಗೆ ಸಂಪರ್ಕ. ಮಾಧ್ಯಮಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿ ರಾಮದಾಸ ಶೆಣೈ, ಪಟ್ಟಣ ಪಂಚಾಯತ್ ಸದಸ್ಯರಾದ ಉಷಾ ಕೃಷ್ಣಪ್ಪ, ಸಂಧ್ಯಾ ಮೋಹನ್ ಮತ್ತು ಲೋಕನಾಥ ಶೆಟ್ಟಿ ಕೊಲ್ಯ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, 24/7, ವಿಟ್ಲ. ಇದು ಇವತ್ತಿನ NMC ನ್ಯೂಸ್. ನಮಸ್ಕಾರ.